ಜಯ ಕರ್ನಾಟಕ ಮಾತೆ. ಇಂದು ಕನ್ನಡದ ವಿಜಯ, ಹರ್ಷರ ಪರಾಜಯ. ನಡೆಯಿರಿ, ಹೆಚ್ಚು ರಕ್ತಪಾತಕ್ಕೆ ಅವಕಾಶ ಕೊಡದೆ ವೀರೋಚಿತವಾಗಿ ಶತ್ರು ಪಾಳಯವನ್ನು ಮುತ್ತಿರಿ. ಹೇಳಿಗಳೇ, ಈ ವಿಷಯ ಕೇಳೋ ಮೊದಲೇ ನೀವೇ ಸಾಯಲಿಲ್ಲ. ಸಾಮ್ರಾಟ್ ಸಮರ ಸಂಸಕ್ತ ಶ್ರೀ ಹರ್ಷ ರಾಜೇಂದ್ರರಿಗೆ ಪರಾಜಯವೇ? ಎಂತೆಂದಿಗೂ ಸಾಧ್ಯವಿಲ್ಲ. ವಿಧಿ ಒದಗಿಸಿರುವ ನೂತನ ವಿಧಿಯ ಸ್ಕಂದಗುಪ್ತರೇ, ಈ ಕ್ಷಣ ಯುದ್ಧವನ್ನು ನಿಲ್ಲಿಸಿ. ನೀವೇ ಪುಲಿಕೇಶಿಗಳಲ್ಲಿಗೆ ಹೋಗಿ ಯಾವ ನಿಬಂಧನೆಯೂ ಇಲ್ಲದೆ ನಾವವರ ಸ್ನೇಹ ಬಯಸಿರುವುದಾಗಿ ಹೇಳಿ. ವಿನಾಕಾರಣ ಆಗಲಿದ್ದ ರಕ್ತಪಾತವನ್ನು ತಡೆದ ಅವರ ಘನತೆಯ ಗುರುತಾಗಿ ಆ ಜೀವ ಸ್ನೇಹಿತರಾಗಿ ಬಾಳುವ ಆಸೆ ನಮಗಿದೆ ಎಂದು ಹೇಳಿ. ಅವರು ಇಲ್ಲಿಗೆ ಬರಲು ಅನುಮಾನಿಸಿದರೆ ನಾವೇ ಅಲ್ಲಿಗೆ ಬರಬಹುದೇ ಕೇಳಿಕೊಂಡು ಬನ್ನಿ. ಹೋಗಿ. ಪುಣ್ಯ ಪುರುಷರ ದಿವ್ಯ ದರ್ಶನ, ನಡೆಯಿರಿ. ಆದಷ್ಟು ಬೇಗ ನಾವೇ ಬರುತ್ತೇವೆ. ಸತ್ಯಾಶ್ರಯ ಸಾಮ್ರಾಜ್ಯ ಸಂರಕ್ಷಣ, ದಕ್ಷಿಣ ದಿಕ್ಕಿಗೆ ಪ್ರದಕ್ಷಿಣ, ಚಾಲುಕ್ಯಾಭರಣ, ಪುಲಿಕೇಶಿ ರಾಜೇಂದ್ರ, ವಿಜಯಿ ಭವ, ವಿಜಯಿ ಭವ. ಸ್ವಾಗತ, ಸುಸ್ವಾಗತ. ಶತ್ರುವಿನ ಆಹ್ವಾನವನ್ನು ಅಂಗೀಕರಿಸಿ ಬಂದ ನಿಮ್ಮ ಔದಾರ್ಯ ನಮ್ಮನ್ನು ಮೂಕನನ್ನಾಗಿ ಮಾಡುತ್ತಿದೆ. ರಾಜ್ಯದಾಹದ ರಕ್ತ ತಪ್ಪಣಕ್ಕೆ ಕೊನೆಯಾಗಲಿ. ನಾವು ಧರ್ಮದಿಂದ ಬೇರೆ ಬೇರೆಯವರಾದರೂ ಹೃದಯದಿಂದ ಒಂದಾದವರೆಂದು ವಿಶ್ವ ತಿಳಿಯಲಿ. ಭಾರತದಲ್ಲಿ ಹುಟ್ಟುವ ಸೂರ್ಯನಿಗೆ ಜಾತಿ ಭೇದಗಳಿಲ್ಲ, ದ್ವೇಷಾಸೂಯೆಗಳಿಲ್ಲ. ಅವನು ಸರ್ವಧರ್ಮ ಸಮನ್ವಯಕಾರಕನಾದ ಹಿಂದೂಸ್ಥಾನದ ಸೂರ್ಯ ರಾಜೇಂದ್ರ. ಸತ್ಯವಾದ ಮಾತು ರಾಜೇಂದ್ರ. ಇವರು ನನ್ನ ತಮ್ಮ ವಿಷ್ಣುವರ್ಧನರು, ವೆಂಗಿ ಚಾಲುಕ್ಯ. ಇವರು ನಮ್ಮ ಆಸ್ಥಾನ ಕವಿಗಳು, ರವಿಕೀರ್ತಿಗಳು. ಓಹೋ, ಕವಿಗಳು ಕತ್ತಿ ಹಿಡಿದು ಯುದ್ಧ ಮಾಡುತ್ತಾರೇನು? ಭಲೆ ಭಲೆ. ದಕ್ಷಿಣ ಪಥೇಶ್ವರ, ನಿಮಗೆ ಪರಮೇಶ್ವರ ಎನ್ನುವ ಬಿರುದನ್ನು ಕೊಟ್ಟು ನಮ್ಮ ಮೈತ್ರಿಯ ಸಂಕೇತವಾಗಿ ಈ ರಾಜ್ಯಸ್ಥಿಯನ್ನು ನಿಮಗೆ ಒಪ್ಪಿಸುತ್ತೇನೆ. ಹರ್ಷರೇ, ನಾವಿನ್ನು ಬರುತ್ತೇನೆ. ಎಲ್ಲಿಯಾದರೂ ಉಂಟೆ, ಇಂದಿನ ಆತಿಥ್ಯ ನಮ್ಮಲ್ಲೇ ನಡೆಯಬೇಕು.